ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿಯೋಣ ವಿಭಕ್ತಿ ಪ್ರತ್ಯಯಗಳು ಅಂದರೆ ಮೊದಲನೇದಾಗಿ ನಾಮ ಪ್ರಕೃತಿಗಳಿಗೆ ಸೇರಿದ ಪ್ರತ್ಯಯಗಳನ್ನು ನಾಮ ವಿಭಕ್ತಿ ಪ್ರತ್ಯಯ ಪ್ರತ್ಯಯಗಳೆನ್ನುವರು ಮೊದಲನೇದಾಗಿ ಕನ್ನಡದಲ್ಲಿ ಏಳು ವಿಭಕ್ತಿ ಪ್ರತ್ಯಯಗಳಿವೆ ಅವು ಯಾವ್ಯಾವು ಅಂದರೆ ಮೊದಲನೇದಾಗಿ ನಾವು ನೋಡ್ಬೋದು ಇಲ್ಲಿ ಇದು ವಿಭಕ್ತಿಗಳು ಮತ್ತು ಇದರಲ್ಲಿ ಹೊಸಗನ್ನಡ ವಿಭಕ್ತಿ ಹಳೆಗನ್ನಡ ವಿಭಕ್ತಿ ಅಂತ ಇದೆ ಹೊಸಗನ್ನಡ ವಿಭಕ್ತಿ ಮತ್ತು ಹಳೆಗನ್ನಡ ಪ್ರತ್ಯಯಗಳು ಪ್ರತ್ಯಯಗಳು ಇಲ್ಲಿ ವಿಭಕ್ತಿಗಳು ಅದರಲ್ಲಿ ಮೊದಲನೇದು ನೋಡ್ಬೋದು ನೀವು ಪ್ರಥಮ ವಿಭಕ್ತಿ ಪ್ರತ್ಯಯ ಪ್ರಥಮ ವಿಭಕ್ತಿ ಪ್ರತ್ಯಯ ಪ್ರಥಮ ವಿಭಕ್ತಿ ಅದರದು ಹೊಸಗನ್ನಡ ಪ್ರತ್ಯಯ ಉ ಹಳಗನ್ನಡದು ಮ ಎರಡನೆಯದಾಗಿ ದ್ವಿತೀಯ ವಿಭಕ್ತಿ ಈ ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಹೊಸಗನ್ನಡ ಪ್ರತ್ಯಯ ಅನ್ನು ಇಲ್ಲಿ ಹಳಗನ್ನಡ ಪ್ರತ್ಯಯ ಏನಾಗಿರುತ್ತೆ ಹಮ್ಮಾಗಿರುತ್ತೆ ಮೂರನೇದು ತೃತೀಯ ವಿಭಕ್ತಿ ಪ್ರತ್ಯಯ ಈ ಒಂದು ತೃತೀಯ ವಿಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿಗೆ ಒಂದು ಹೊಸಗನ್ನಡ ಪ್ರತ್ಯಯ ಇಂದ ಅದೇ ಹಳೆಗನ್ನಡದಲ್ಲಿ ಇಂ ನೆಕ್ಸ್ಟ್ ನಾಲ್ಕನೇದಾಗಿ ವಿಭಕ್ತಿ ಚತುರ್ಥಿ ವಿಭಕ್ತಿ ಈ ಒಂದು ಚತುರ್ಥಿ ವಿಭಕ್ತಿಯ ಒಂದು ಪ್ರತ್ಯಯ ಏನಾಗಿರುತ್ತೆ ಅಂದರೆ ಕೆ ಅಥವಾ ಗೆ ಅಥವಾ ಈಗೆ ಗೆ ಅಥವಾ ಕೆ ಅಥವಾ ಈಗೆ ಆಗಿರುತ್ತೆ ಇನ್ನು ಹಳಗನ್ನಡ ಪ್ರತ್ಯಯ ಗೆ ಅಥವಾ ಕೆ ಐದನೇದಾಗಿ ಪಂಚಮಿ ಈ ಪಂಚಮಿ ವಿಭಕ್ತಿಯ ಒಂದು ಪ್ರತ್ಯಯ ಏನಾಗಿರುತ್ತೆ ಅಂದರೆ ದೆಸೆಯಿಂದ ಇದು ಒಂದು ಹೊಸಗನ್ನಡ ಪ್ರತ್ಯಯ ಹಳೆಗನ್ನಡ ಪ್ರತ್ಯಯ ಅತ್ತನಿಮ್ ನಿಮ್ ಆರನೇ ವಿಭಕ್ತಿ ಷಷ್ಠಿ ಷಷ್ಠಿಯ ಒಂದು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಆ ಹಳಗನ್ನಡ ವಿಭಕ್ತಿ ಪ್ರತ್ಯಯನೂ ಕೂಡ ಆಗಿರುತ್ತೆ ನೆಕ್ಸ್ಟು ಏಳನೇದಾಗಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಈ ಒಂದು ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಏನಾಗಿರುತ್ತೆ ಹೊಸಗನ್ನಡದಲ್ಲಿ ಅಲ್ಲಿ ಆಗಿರುತ್ತೆ ಮತ್ತು ಹಳಗನ್ನಡದಲ್ಲಿ ಒಳ್ ಅಂತ ಆಗಿರುತ್ತೆ ಇವು ಒಂದು ಕನ್ನಡದ ಏಳು ವಿಭಕ್ತಿ ಪ್ರತ್ಯಯಗಳು ನೋಡ್ಬೋದು ನೀವು ಇಲ್ಲಿ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಪಂಚಮಿ ವಿಭಕ್ತಿ ಷಷ್ಠಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಅದು ಪ್ರಥಮ ಒಂದು ಹೊಸಗನ್ನಡದ ಪ್ರತ್ಯಯ ಅಂದರೆ ಹೂ ಪ್ರಥಮ ಹೂ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆಕೆ ಪಂಚಮಿ ದಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಇದು ಹೊಸಗನ್ನಡ ಪ್ರತ್ಯಯಗಳು ಇನ್ನು ಅಳಗನ್ನಡ ಪ್ರತ್ಯಯ ಪ್ರಥಮ ಮಾ ದ್ವಿತೀಯ ಅಂ ತೃತೀಯ ಇಂ ಚತುರ್ಥಿ ಗೆ ಮತ್ತು ಕೆ ಪಂಚಮಿ ಅತ್ತನಿಂ ಷಷ್ಠಿ ಆ ಸಪ್ತಮಿ ಒಳ್ ಇವಾಗ ನಾವಿದ ಪ್ರಥಮ ವಿಭಕ್ತಿಗೆ ಒಂದು ಎಕ್ಸಾಂಪಲ್ನ ನೋಡೋಣ ಉದಾಹರಣೆ ಪ್ರಥಮ ವಿಭಕ್ತಿಗೆ ಪ್ರಥಮ ವಿಭಕ್ತಿಗೆ ಉದಾಹರಣೆ ನೋಡೋದಾದರೆ ಇದರದ್ದು ಪ್ರತ್ಯಯ ಏನಾಗಿರುತ್ತೆ ಹೂ ಆಗಿರುತ್ತೆ ಅಂದರೆ ಇಲ್ಲಿ ನೋಡಿ ರಾಮನು ಅಂತ ಇರುತ್ತೆ ಈ ಒಂದು ರಾಮನು ಅಂತ ಇದೆ ಅಂದರೆ ಇದನ್ನು ಬಿಡಿಸಿದಾಗ ರಾಮ ಪ್ಲಸ್ ನ ಉ ಅಂದರೆ ಇಲ್ಲಿ ಕೊನೆಯದಾಗಿ ಇಲ್ಲಿ ಹೂ ಇದೆಯಲ್ಲ ಸೊ ರಾಮನು ಹೂ ಬರ್ತಾ ಇರೋದ್ರಿಂದ ಇದು ಪ್ರಥಮ ವಿಭಕ್ತಿ ಪ್ರತ್ಯಯ ಇನ್ನು ದ್ವಿತೀಯ ನೋಡೋದಾದರೆ ದ್ವಿತೀಯದ ಪ್ರತ್ಯಯ ಏನು ಅನ್ನು ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಅನ್ನು ಈಗ ನೋಡ್ಬೋದು ನೀವು ಇಲ್ಲಿ ದ್ವಿತೀಯ ಅನ್ನು ರಾಮನನ್ನು ಅನ್ನು ಅಂತ ಬರ್ತಾ ಇದೆ ರಾಮನು ಪ್ಲಸ್ ಅನ್ನು ರಾಮನನ್ನು ಸೊ ಈ ಹನ್ನು ಬರ್ತಾ ಇರೋದ್ರಿಂದ ಇದು ದ್ವಿ ಅನ್ನು ಅನ್ನೋ ಪ್ರತ್ಯಯ ಬರ್ತಾ ಇರೋದ್ರಿಂದ ಇದು ದ್ವಿತೀಯ ವಿಭಕ್ತಿ ನೆಕ್ಸ್ಟು ತೃತೀಯ ತೃತೀಯ ವಿಭಕ್ತಿಯ ಒಂದು ಪ್ರತ್ಯಯ ನಮಗೆ ಗೊತ್ತಿದೆ ಇಂದ ತೃತೀಯ ಇಂದ ಅಂತ ಬರ್ತಾ ಇದೆ ಅಂದರೆ ಇವಾಗ ರಾಮನಿಂದ ಅಂತ ಪದ ಇದೆ ಅಂದರೆ ಇದನ್ನು ಬಿಡಿಸಿ ಬರೆದಾಗ ರಾಮನು ಪ್ಲಸ್ ಇಂದ ಸೊ ಇಲ್ಲಿ ಇಂದ ರಾಮನಿಂದ ಇಲ್ಲಿ ಬರ್ತಾ ಕೊನೆಯದಾಗಿ ಬರ್ತಾ ಇರೋದೇನೋ ಪ್ರತ್ಯಯ ಬರ್ತಾ ಇರೋದ್ರಿಂದ ಇದು ತೃತೀಯ ವಿಭಕ್ತಿ ನೆಕ್ಸ್ಟು ಚತುರ್ಥಿ ಚತುರ್ಥಿ ವಿಭಕ್ತಿ ಏನು ಅದರದ್ದು ಪ್ರತ್ಯಯ ಏನು ಕೆ ಅಥವಾ ಗೆ ಅಥವಾ ಹೀಗೆ ಇವಾಗ ರಾಮನಿಗೆ ರಾಮನಿಗೆ ಇಲ್ಲಿ ಗೆ ಬರ್ತಾ ಇರೋದರಿಂದ ಇದು ಪ್ರತ್ಯಯ ಪ್ರತ್ಯಯ ಗೆ ಆಗಿರೋದ್ರಿಂದ ಇದು ನಮಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಇನ್ನು ಪಂಚಮಿ ಈ ಒಂದು ಪಂಚಮಿ ವಿಭಕ್ತಿಯ ಪ್ರತ್ಯಯ ಏನು ದೆಸೆಯಿಂದ ಈ ದೆಸೆಯಿಂದ ಅಂತ ಬಂದಾಗ ನೋಡ್ಬೋದು ನೀವು ರಾಮನ ದೆಸೆಯಿಂದ ಈಗ ರಾಮನ ದೆಸೆಯಿಂದ ಅಂತ ಬಂದಾಗ ನೀವು ನೋಡ್ಬೋದು ಇಲ್ಲಿ ಪ್ರತ್ಯಯ ದೆಸೆಯಿಂದ ಅಂತ ಇದೆ ಸೊ ದೆಸೆಯಿಂದ ಇದ್ದರೆ ಇದು ನಮಗೆ ಪಂಚಮಿ ಆಗಿರುತ್ತೆ ಇನ್ನೂ ಒಂದು ಉದಾಹರಣೆ ನೋಡೋದಾದರೆ ಪಂಚಮಿ ದೆಸೆಯಿಂದ ಅದಕ್ಕೆ ನೋಡ್ಬೋದು ನೀವು ಇಲ್ಲಿ ಗಿಡದ ದೆಸೆಯಿಂದ ಒಂದು ಪದ ಇದೆ ಗಿಡದ ದೆಸೆಯಿಂದ ಹಣ್ಣು ಉದುರಿತು ಹಣ್ಣು ಉದುರಿತು ಇಲ್ಲಿ ನೋಡಿ ದೆಸೆಯಿಂದ ಅಂತ ಬಂದರೆ ಇದು ನಮಗೆ ಒಂದು ಪಂಚಮಿ ವಿಭಕ್ತಿಯ ಪ್ರತ್ಯಯ ಆಗಿರೋದ್ರಿಂದ ನಾವು ಇದನ್ನು ಪಂಚಮಿ ವಿಭಕ್ತಿ ಅಂತ ಕರಿತೀವಿ ನೆಕ್ಸ್ಟು ಆರನೇದಾಗಿ ಷಷ್ಠಿ ವಿಭಕ್ತಿ ಷಷ್ಠಿಯ ವಿಭಕ್ತಿ ಪ್ರತ್ಯಯ ಆ ನೋಡಿ ನೀವು ಇದಕ್ಕೆ ಉದಾಹರಣೆ ನೋಡೋದಾದರೆ ಭೂಮಿಯ ಒಡೆಯ ಇಲ್ಲಿ ಆ ಒಂದು ಪ್ರತ್ಯಯ ಆಗಿ ಬರ್ತಾ ಇರೋದ್ರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ ಇನ್ನು ಸಪ್ತಮಿ ವಿಭಕ್ತಿ ಪ್ರತ್ಯಯ ಸಪ್ತಮಿ ಅಲ್ಲಿ ಇದರ ಪ್ರತ್ಯಯ ಏನಾಗಿರುತ್ತೆ ಸಪ್ತಮಿಯದ್ದು ವಿಭಕ್ತಿ ಪ್ರತ್ಯಯ ಅಲ್ಲಿ ಇದು ನೋಡ್ಬೋದು ನೀವು ರಾಮನಲ್ಲಿ ಅಂದರೆ ಇಲ್ಲಿ ಲಾಸ್ಟಿಗೆ ಅಲ್ಲಿ ಅನ್ನೋ ಪ್ರತ್ಯಯ ಬರ್ತಾ ಇರೋದ್ರಿಂದ ಇದನ್ನು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತದೆ ಹ್ಞೂ ನೋಡಿದ್ರಲ್ಲ ಈ ರೀತಿ ನಮ್ಮ ಕನ್ನಡದಲ್ಲಿ ಏಳು ವಿಭಕ್ತಿ ಪ್ರತ್ಯಯಗಳಿವೆ ಎಂಟನೇದಿದೆ ಸಂಬೋಧನ ಅಂತ ಅದು ಏನಾಗಿದೆ ಅಂದರೆ ಸಂಬೋಧನಾ ವಿಭಕ್ತಿ ಇದೆ ಅದರದ್ದು ಕಾ ಪ್ರತ್ಯಯ ಬಂದುಬಿಟ್ಟು ಆ ಎ ಇರ ಅಂತ ಕರೀತಾರೆ ಆದರೆ ಇವಕ್ಕೆ ಯಾವುದೇ ಕಾರಕರ್ತವಿಲ್ಲ ಮತ್ತು ಈಗ ಕನ್ನಡದಲ್ಲಿ ಇಲ್ಲವೆಂದು ಆಧುನಿಕ ವ್ಯಾಕರಣಕಾರರು ವಾದಿಸುತ್ತಿದ್ದಾರೆ ಹಾಗಾಗಿ ಕನ್ನಡದಲ್ಲಿ ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೇವೆ ಈ ಒಂದು ವಿಭಕ್ತಿ ಪ್ರತ್ಯಯಗಳು ಮುಖ್ಯವಾಗಿ ಎಲ್ಲ ಪರೀಕ್ಷೆಯಲ್ಲೂ ಕೂಡ ಕೇಳ್ತಾ ಇದ್ದಾರೆ ನೋಡ್ಬೋದು ನೀವು ಒಂದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕನ್ನಡದ ಪತ್ರಿಕೆಯಲ್ಲಿ ವಿಭಕ್ತಿ ಪ್ರತ್ಯಯಗಳ ಮೇಲೆ ಒಂದು ಒಂದು ಅಥವಾ ಎರಡು ಪ್ರಶ್ನೆಗಳು ಇದ್ದೇ ಇರುತ್ತದೆ ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೂಡ ಈ ಒಂದು ವಿಭಕ್ತಿ ಪ್ರತ್ಯಯಗಳು ಇರುತ್ತೆ ಹಾಗಾಗಿ ವಿಭಕ್ತಿ ಪ್ರತ್ಯಯಗಳು ತುಂಬಾ ಮುಖ್ಯವಾಗಿವೆ ಧನ್ಯವಾದಗಳು